ಪುನಿಷ್ಠ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಪರ್ವತನಪುರ ಗ್ರಾಮದಲ್ಲಿ ಭಾನುವಾರ ಕುಮಾರಣ್ಣ ಮತ್ತು ಏಮಂಜಣ್ಣ ಅಭಿಮಾನಿ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಟ್ರೆಂಡಿಂಗ್ ಕ್ರಿಕೆಟರ್ಸ್ ಪರ್ವತನಪುರ ಬಸವನಗುಡಿ ಪಾಳ್ಯ ವಾರ್ಡ್ನ ಯುವಕ ಮಿತ್ರರು ಆಯೋಜನೆಯನ್ನ ಮಾಡಿದರು. ಟ್ರೆಂಡಿಂಗ್ ಕ್ರಿಕೆಟರ್ಸ್ ಪದಾಧಿಕಾರಿಗಳಾದ ರಾಜೇಶ್, ಸಂತೋಷ್, ನಾಗೇಶ್, ಪ್ರದೀಪ್, ಬಾಲಾಜಿ, ಉಮೇಶ್, ಶರಣ್, ಪ್ರಶಾಂತ್, ರವೀಶ್, ಕೆಜಿ ಮೂರ್ತಿ, ಮನು, ಕುಮಾರ್, ಭರತ್ ಮುಂತಾದವರು ಹಾಜರಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಗಡಿ ಜನಪ್ರಿಯ ಶಾಸಕರಾದ ಎ ಮಂಜುನಾಥ್ರವರು, ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಾಸಕರಾದ ಎ ಮಂಜುನಾಥ್ರವರನ್ನ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ಪಕ್ಷದ ನೂರಾರು ಕಾರ್ಯಕರ್ತರು ಮರೂರು ಹ್ಯಾಂಡ್ ಪೋಸ್ಟ್ನಿಂದ ಪರ್ವತನಪುರದವರೆಗೂ ಹೂವಿನ ಮಳೆಗೈದು ಬೈಕ್ ರ್ಯಾಲಿ ಮೂಲಕ ಕಾರ್ಯಕ್ರಮಕ್ಕೆ ಕರೆತಂದರು. ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮರೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಜೆಡಿಎಸ್ ಪಕ್ಷದ ನೂರಾರು ಕಾರ್ಯಕರ್ತರು ರಸ್ತೆಯಲ್ಲಿ ನಿಂತು ಬರಮಾಡಿಕೊಂಡರು. ನಮ್ಮ ಸಂಘಟನೆ ಯಾವತ್ತೂ ಬಡವರ ಪರವಾಗಿರ್ತದೆ, ರೈತರ ಪರವಾಗಿರ್ತದೆ, ಯುವಕರ ಪರವಾಗಿರ್ತದೆ, ವಿದ್ಯಾರ್ಥಿಗಳ ಪರವಾಗಿರ್ತದೆ, ದೀನದಲಿತರ ಪರವಾಗಿರ್ತದೆ, ಶೋಷಿತ ವರ್ಗದ ಪರವಾಗಿರ್ತದೆ, ಎಲ್ಲರ ಪರವಾದಂತ ಧ್ವನಿ ಜಾತ್ಯಾತೀತ ಜನತಾದಳ ಪಕ್ಷ ಅನ್ನಂತ ನಾವ್ಯಾರು ಕೂಡ ಮರಿಬಾರದು. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಿದ್ರೆ, ನಾನು 10 ರೂಪಾಯಿವರೆಗೂ ಇಲ್ಲಿ ಈ ಕಾರ್ಯಕ್ರಮ ಖರ್ಚು ಮಾಡಿಲ್ಲ, ಕೇವಲ 10 ರೂಪಾಯಿ ಖರ್ಚು ಮಾಡಿಲ್ಲ. ನಾ ಬೇರೆ ಪಕ್ಷದವರು ಕಾಂಗ್ರೆಸ್ನವರು 10 ಲಕ್ಷ ಖರ್ಚು ಮಾಡಿದ್ರು ಈ ಪ್ರೀತಿ ವಿಶ್ವಾಸನ ಕಳಿಸ್ತಾರೆ.
ನಾನು ಇಲ್ಲಿವರೆಗೂ 10 ರೂಪಾಯಿ ಅಂತ ಈ ಕಾರ್ಯಕ್ರಮ ಕೊಟ್ಟಿಲ್ಲ ಅಣ್ಣ. ಎಷ್ಟು ಪ್ರೀತಿ, ಬೆಳಗ್ಗೆಯಿಂದಲೂ ನೀವು ಬರ್ತೀರಾ, 2 ಗಂಟೆಗೆ ಬರ್ತೀರಾ, 3 ಗಂಟೆಗೆ ಬರ್ತೀರಾ, 4 ಗಂಟೆಗೆ ಬರ್ತೀರಾ ಅಂತ ಹೇಳಿ ನಮ್ ಯುವಕರು ಹಿರಿಯರೆಲ್ಲ ಕಾಯ್ದು ಕುಳಿತುಕೊಂಡು ಈ ಪ್ರೀತಿ ವಿಶ್ವಾಸಕ್ಕೆ ಊಟ ನೀರು ಇದನ್ನ ಕಾಯ್ತಾ ಇದ್ದಾರೆ ಅಂದ್ರೆ ಅದು ಜೆಡಿಎಸ್ ಪಕ್ಷದ ಮೇಲೆ ಇರುವಂತ ಪ್ರೀತಿ, ಕುಮಾರ ಮೇಲೆ ಪ್ರೀತಿ, ಮೇಲೆ ಪ್ರೀತಿ. ಹಾಗಾಗಿ ಯಾವತ್ತಿಗೂ ಕೂಡ ಇರ್ತೇವೆ ಇಲ್ಲಿ. ಶಾಶ್ವತವಾದಂತ ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಯುವಕರಿಗೆ ಒಂದು ಯೋಜನೆಯನ್ನ ಕೊಡಬೇಕು, ಯುವಕರಿಗೆ ಕೈಗೆ ಕೆಲಸವನ್ನ ಕೊಡಬೇಕು, ಅವರ ಈ ಉದ್ಯೋಗವನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಿದೆ. ಈ ಭಾಗದ ಕೆರೆಗಳನ್ನು ತುಂಬಿಸಬೇಕು ಅನ್ನುವಂತ ನಮ್ಮ ಪ್ರಯತ್ನ ಸಾಗಿದೆ. ಇದೆಲ್ಲರೂ ಕೂಡ ಕೇವಲ 14 ತಿಂಗಳು ಕುಮಾರಣ್ಣನ ಮುಖ್ಯಮಂತ್ರಿಗಳಾಗಿದ್ದ ಎಲ್ಲ ಕೆಲಸವನ್ನು ಈ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ಮಾಡಿ ನಡೆಸಿದ್ದೇವೆ. ನಾವು ಯಾವುದೇ ಟೆಂಪ್ರರಿ ಕೆಲಸ ಮಾಡಿಲ್ಲ, ನಾವು ಮಾಡಿರೋದೆಲ್ಲವೂ ಕೂಡ ಶಾಶ್ವತವಾಗಿರುವಂತ ಕೆಲಸ. ನಿಖಿಲಣ್ಣ ಬರ್ಬೇಕಾದ್ರೆ ಹೇಳುದು, ಈ ರೋಡ್ ಒಳ್ಳೆ ಮಾಡಿದೀರ, ಹೊಸ್ತಾಗ ಹಾಕಿದೀರ ಅಂತ 150 ಕೋಟಿ ಕುಮಾರಣ್ಣ ಕೊಟ್ಟಿದ್ದೀವಿ. ಸುಗ್ನಳ್ಳಿಯಿಂದ ರಾಮನಗರವರೆಗೂ ಈ ರಸ್ತೆಯನ್ನ ಮಾಡಿಸ್ಕೊಂಡು ಹೋಗಿ ರಾಮನಗರ ತಲುಪಿಸಿದ್ದೀನಿ. ತುಮಕೂರು ಮೂಲೆಯಿಂದ ರಾಮನಗರಕ್ಕೆ ಹೋಗ್ಬೇಕಾದ್ರೆ ಜನ ಒಳ್ಳೆ ರೋಡ್ ಅಲ್ಲಿ ಹೋಗ್ಬೇಕು. ಅವ್ರ ಕೆಲಸ ಕಾರ್ಯಗಳಿಗೆ, ಜಿಲ್ಲಾ ಕೇಂದ್ರಕ್ಕೆ, ತಾಲೂಕು ಕೇಂದ್ರಗಳಿಗೆ ಹೋಗ್ಬೇಕಂದ್ರೆ ಒಳ್ಳೆ ರಸ್ತೆ ಇರಬೇಕು ಅಂತ ಹೇಳಿ ಸುಗ್ನಳ್ಳಿ ನಮ್ಮ ತುಮಕೂರಿನ ಮೂಲೆ ನನ್ ಬೂತ್ ನಂಬರ್ 1 ಅಲ್ಲಿಂದ ಹಿಡ್ಕೊಂಡು ರಾಮನಗರ ಟೌನ್ ವರೆಗೂ ಈ ರಸ್ತೆ ಮಾಡಿಸಿರೋದು ಇದು ಇತಿಹಾಸ. ಮಂಜು ಕುಮಾರಣ್ಣ ಏನ್ ಮಾಡೋದ್ರಿಂದ ನೆನೆಸ್ಕೊಳ್ಬೇಕಾಗ್ತದೆ. ದಯಮಾಡಿ ನಿಮ್ಮ ಪ್ರೀತಿಗೆ ವಿಶ್ವಾಸಕ್ಕೆ ನಾವ್ ಏನ್ ಕೊಟ್ಟರು ಸಾಧ್ಯ ಇಲ್ಲ, ಏನ್ ಕೊಟ್ಟರು ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ. ನಿಮ್ಮನ್ನ ಗೌರವಿಸುವಂತ ಕೆಲಸ, ನಿಮ್ಮನ್ನ ಪೂಜಿಸುವಂತ ಕೆಲಸ ನಾವೆಲ್ಲರೂ ಮಾಡ್ತೇವೆ. ನಾವೆಲ್ಲರೂ ಪ್ರಯತ್ನ ಪಡಿಸ್ತೇವೆ, ನಿಮ್ ಪರವಾಗಿ ದುನಿಯ ಕೆಲಸ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಿ. ಇವತ್ತು ನಮ್ಮ ತಾಲೂಕಿನಲ್ಲಿ ನನ್ನ ಕ್ಷೇತ್ರದಲ್ಲಿ 2 ಶ್ರೀಗಳ ಪುಣ್ಯಕ್ಷೇತ್ರ, ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಗಳಿಗೆ ಜನ್ಮ ಕೊಟ್ಟಂತ ಕ್ಷೇತ್ರ, ಆ ಭಾಗದಲ್ಲಿ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಗಳಿಗೆ ಜನ್ಮ ಕೊಟ್ಟಂತ ಕ್ಷೇತ್ರ, ಸಾಲುಮರದ ತಿಮ್ಮಕ್ಕನಿಗೆ ಜನ್ಮ ಕೊಟ್ಟಂತ ಕ್ಷೇತ್ರ ಈ ವ್ಯಾಪ್ತಿ. ಇವತ್ತು ಕೆಂಪೇಗೌಡರ ನಾಟಲ್ಲಿ ನಾವೆಲ್ಲರೂ ಶಾಂತಿ ಪ್ರಿಯರಾಗಿ 4 ವರ್ಷ ಆಗಿದೆ. 4 ವರ್ಷ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತಾ, ಶಾಸಕನಾಗೆಲ್ಲ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದೇ ಒಂದು ಕೋಮು ಗಲಭೆ ಇಲ್ಲ, ಒಂದು ಗಲಾಟೆ ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಆಯ್ತು, ಆ ಪಕ್ಷದವ್ರಿಗೂ ವಿಪಕ್ಷದವ್ರಿಗೂ ಸಾಮರಸ್ಯ ತಪ್ಪಾಯ್ತು ಅನ್ನುವಂತ ಒಂದೇ ಒಂದು ಸಣ್ಣ ನಿದರ್ಶನ ಇಲ್ಲ. ಈ ತಾಲೂಕನ್ನ ಶಾಂತಿಯಿಂದ ನಡ್ಸ್ಕೊಂಡು ಹೋಗುವಂತ ಕೆಲಸ ನನಗೆ ಮಾರ್ಗದರ್ಶನ ಆಶೀರ್ವಾದ ನೀಡುವುದು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು. ಅವರ ಆಶೀರ್ವಾದದಿಂದ ಇಡೀ ಜಿಲ್ಲೆಯನ್ನ ಶಾಂತಿಯುತವಾಗಿ ನಡೆಸಿಕೊಂಡು ಜಿಲ್ಲೆಗೆ ನೀರಾವರಿ ಯೋಜನೆಯನ್ನ ಮಾಡಿ ಇವತ್ತು ಮೊನ್ನೆ 825 ಕೋಟಿ ಅನುದಾನವನ್ನ ರಾಮನಗರ ಕ್ಷೇತ್ರ, ರಾಮನಗರ ತಾಲೂಕು ಮತ್ತೆ ಮಾಗಡಿ ತಾಲೂಕನ್ನ ಮಾಡಿಸಿರೋದು ಪ್ರತಿಯೊಂದು ಮನೆ ಮನೆಗೆ ನೀರನ್ನು ಕೊಡುವಂತ ಕೆಲಸ ಗದಗ್ ಬಿಟ್ರೆ ಇವತ್ತು ಎರಡನೇ ಈ ಕೆಲಸ ಅಂತ ಹೇಳಿದ್ರೆ ನಮ್ಮ ಮಾಗಡಿ ಮತ್ತು ರಾಮನಗರ ತಾಲೂಕು ಅನ್ನೋದನ್ನ ಇದು ಇತಿಹಾಸ ಪುಟಗಳನ್ನ ಸೇರುವಂತ ಕೆಲಸ. ಸೊ ಹಾಗಾಗಿ ನಾವೆಲ್ಲ ದುಡಿಮೆಯನ್ನ ಮಾಡ್ತಾ ಇದೀವಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತೇನು ಇಲ್ಲಿ ಹಲವಾರು ಪಂದ್ಯಗಳು ಬಂದು ಭಾಗವಹಿಸಿ ಇವತ್ತು ಕ್ರೀಡೆಯಲ್ಲಿ ಭಾಗಿಯಾಗಿದ್ದೀರಿ, ನಿಮ್ಗೆಲ್ಲರೂ ಶುಭಕಾಮನೆಗಳನ್ನ ಹೇಳಿ ನಿಮ್ಮೆಲ್ಲ ಕಾರ್ಯಗಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಮತ್ತೆ ನಿಖಿಲ್ ಅಣ್ಣ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ, ಸಾಕಷ್ಟು ನನ್ನ ಜೀವನದಲ್ಲಿ ಬಹಳ ಅತ್ಯಂತವಾದ ಸಂತೋಷವಾದಂತ ಒಂದು ದಿನ ಇವತ್ತು, ಒಂದು ಕ್ಷಣ. ಸುಮಾರು 4 ಕಿಲೋಮೀಟರ್ ತಾವುಗಳು ಇವತ್ತು ನನ್ನ ಹಾಗೂ ಮಂಜಣ್ಣನ ಬೈಕ್ ರ್ಯಾಲಿ ಮುಖಾಂತರವಾಗಿ ಎಲ್ಲ ಯುವಕ ಮಿತ್ರರು, ಎಲ್ಲ ನನ್ನ ಸಹೋದರರು ಇವತ್ತು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಇವತ್ತು ನಮ್ಮನ್ನ ಏನ್ ಕಾಣುತ್ತಿದ್ದೀರಿ. ಇವತ್ತು ನಿಮ್ ಜೊತೆ ನಾವು ಕೊನೆ ಉಸಿರವರೆಗೂ ನಿಂತ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಧರ್ಮ. ನಮ್ಮ ತಂದೆಯವರು ಇವತ್ತು ರಾಮನಗರ ಜಿಲ್ಲೆಯಾಗಿ ಮಾಡಿದಂತವ್ರು, ನಮ್ಮ ತಂದೆಯವರು ಜಿಲ್ಲೆಯಾಗಿ ಮಾಡಿದ ಮೇಲೆ ರಾಮನಗರದಲ್ಲಿ ಒಂದು ಭೂಮಿಯ ರೇಟ್ಗಳೇನಿರ್ಬೋದು, ಹಿಂದೆ ಏನಿತ್ತು, ಇವತ್ತೇನಿದೆ, ಇವತ್ತು ಅಭಿವೃದ್ಧಿ ಅಂತಕ್ಕಂತ ಒಂದು ವಿಚಾರ ಬಂದಾಗ ನಮ್ಮ ತಂದೆಯವರು ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅಬ್ದುಲ್ ಕಲಾಂ ಅಂತಕ್ಕಂತ ಒಂದು ದೊಡ್ಡ ವ್ಯಕ್ತಿ. ತಂದೆಯವರ ಬಗ್ಗೆ ಅವತ್ತು ಮಾತನಾಡಿದ್ರು, ಅವರ ಒಂದು ಗ್ರಾಮ ವಾಸ್ತವ್ಯ, ಅವರ ಒಂದು ಜನತಾ ದರ್ಶನ, ಈ ರೀತಿಯಾದಂತ ಒಂದು ಜನಪ್ರವಾದಂತ ಒಂದು ಕಾಳಜಿ ಇರ್ತಕ್ಕಂತ ಏಕೈಕ ಮುಖ್ಯಮಂತ್ರಿ ಇವತ್ತು ಕುಮಾರಣ್ಣ.
ಈ ಬಾರಿ 2018 ಇಸ್ವಿನಲ್ಲಿ ಸಂಪೂರ್ಣವಾಗಿ ಬಹುಮತ ಬಂದಲ್ಲಿ ನಾವು ರೈತರ ಸಾಲ ಸಂಪೂರ್ಣವಾಗಿ ಒಮ್ಮೆ ಮನ್ನಾ ಮಾಡ್ತೀವಿ ಅಂತಕ್ಕಂತ ಒಂದು ವಿಚಾರವನ್ನ ಇವತ್ತು ನಾವೇನು ತಿಳಿಸಿದ್ವಿ. ಆದ್ರೆ ಸಂಪೂರ್ಣವಾಗಿ ಬಹುಮತ ಬರಲಿಲ್ಲ. ನಮಗೆ ಬಂದಂತ ಕೇವಲ 37-38 ಸ್ಥಾನಗಳು ಇಟ್ಕೊಂಡು ಇವತ್ತು ರೈತಾಪಿ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ತಂದೆಯವರು ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಿದ್ರು. ಸುಮಾರು 25,000 ಕೋಟಿ ದೇಶದ ಇತಿಹಾಸದಲ್ಲಿ ಯಾವುದು ಕೂಡ ರಾಜ್ಯದ ಮುಖ್ಯಮಂತ್ರಿ ಇಲ್ಲಿವರೆಗೂ ರೈತರ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಿದಂತ ಒಂದೇ ಒಂದು ಉದಾಹರಣೆ ಇಲ್ಲ. ಆದ್ರೆ ಕುಮಾರಣ್ಣ ಅವರು ಅದನ್ನ ಮಾಡಿ ತೋರಿಸಿದ್ರು. ಈಗ ತಾನೆ ಮಲ್ಲಣ್ಣ ಅವ್ರು ಹೇಳ್ತಾ ಇದ್ರು ಮಾತನಾಡ್ಬೇಕಾದ್ರೆ ಈ ಒಂದು ರಸ್ತೆ ನಾವು ಬರ್ತಾ ಇದ್ದಕ್ಕಂತ ಒಂದು ರಸ್ತೆನ ಗಮನಿಸಿ ಮಲ್ಲಣ್ಣ ಕೇಳಿದೆ. ಮಲ್ಲಣ್ಣ, ನಾವು 2018 ಇಸ್ವಿ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ರಸ್ತೆ ಇಷ್ಟು ಚೆನ್ನಾಗಿರಲಿಲ್ಲ, ಹದಗೆಟ್ಟಿತ್ತು ಅಂತ. ಇಲ್ಲಣ್ಣ, ಕುಮಾರಣ್ಣ ಅವರೇ ಸುಮಾರು 150 ಕೋಟಿ ವೆಚ್ಚದಲ್ಲಿ ಅನುದಾನ ಕೊಟ್ಟು ಇವತ್ತು ಈ ರಸ್ತೆನ ಮಾಡಿಕೊಟ್ರು ಅಂತಕ್ಕಂಥ ವಿಚಾರನ ಆಲ್ರೆಡಿ ಪ್ರಸ್ತಾಪ ಮಾಡಬೇಕು. ಮಲ್ಲಣ್ಣ ಅವರು, ನಾನು ಹೇಳ್ತಕ್ಕಂಥದ್ದು ಎಲ್ಲ ನನ್ನ ಯುವಕ ಮಿತ್ರರು, ನಮ್ಮ ತಾತ ಅವ್ರನ್ನ ಬೆಳೆಸಿದ್ವಿ, ನಮ್ಮ ತಂದೆಯವ್ರನ್ನ ಬೆಳೆಸಿದ್ವಿ, ಇವತ್ತು ಅವ್ರ ಮಕ್ಕಳುಗಳು ನೀವೆಲ್ಲ. ನಾನು ಗಮನಿಸ್ತೀನಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ ನಮ್ಮಲ್ಲಿ. ಏನೋ ಒಂದು ಇಷ್ಟು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಏನೋ ಒಂದು ಮುಂದಿನ ದಿನಗಳಲ್ಲಿ ಕುಮಾರಣ್ಣನ ಮಗ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ತಾನೆ, ಒಂದು ಒಳ್ಳೆ ದಾರಿನಲ್ಲಿ, ಒಂದು ಒಳ್ಳೆ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತಕ್ಕಂಥ ಒಂದು ವಿಶ್ವಾಸ ನಂಬಿಕೆ ನೀವು ಏನಿಟ್ಟಿದ್ದೀರಿ. ಆ ನಂಬಿಕೆ ನಾನು ಯಾವುದೇ ಕಾರಣಕ್ಕೂ ಖುಷಿಗೊಳಿಸಲಿಲ್ಲ. ನಿಮ್ಮ ಜೊತೆ ಪಕ್ಷ ಕಟ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ, ಸಂಘಟನೆ ಮಾಡ್ತಕ್ಕಂತ ಒಂದು ಕೆಲಸ ಮಾಡೋಣ. ಏಕೆಂದ್ರೆ ಇದು ನಮ್ಮ ಸ್ವಾರ್ಥ. ನೀವು ನಾವು ಅಕ್ಕಪಕ್ಕದ ಪಕ್ಷಗಳ ತರ ಬೇರೆ ಪಕ್ಷದವ್ರನ್ನ ಪೋಚಿಂಗ್ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಒಂದು ನಮ್ಮ ಸಿದ್ಧಾಂತದ ಮೇಲೆ ಗೌರವ ಇಟ್ಟು, ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ ಹಾಗೂ ನಮ್ಮ ನಾಯಕರುಗಳ ಮೇಲೆ ಗೌರವ ಇಟ್ಟು ತುಂಬ ಜನ ನಾಯಕರುಗಳು ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಉದಾಹರಣೆಗಳೇನು ಗಮನಿಸ್ತಾ ಇದ್ದೀರಿ. ಇದು ಇನ್ನೂ ಶುರು ಆಗಿದೆ, ಇನ್ನೂ ಬಹುತೇಕ ತುಂಬ ಜನ ಬರ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಅಕ್ಕಪಕ್ಕ ರಾಜ್ಯಗಳಲ್ಲಿ ಚುನಾವಣೆ ಏನಾಯಿತು, ಆ ಚುನಾವಣೆಯ ಫಲಿತಾಂಶ ಗಮನಿಸಿದಾಗ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನಂದರೆ, ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನಿರ್ಣಾಮ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಮುಂದಿನ ದಿನಗಳಲ್ಲಿ. ಅದೇ ರೀತಿ ಇವತ್ತು ನಮ್ಮ ಜನತಾದಳ ಪಕ್ಷ, ಇವತ್ತು ನಾವು ಕೆಲವೊಂದಷ್ಟು ರೂಪುರೇಷೆಗಳನ್ನೇನು ರೆಡಿ ಮಾಡ್ಕೊಂಡಿದ್ದೇವೆ. ಮುಂಬರ್ತಕ್ಕಂಥ ಚುನಾವಣೆಗೆ ನಮ್ಮದಾದಂಥ ಒಂದು ಮ್ಯಾನಿಫೆಸ್ಟೋ ಕೂಡ ನಮ್ಮ ತಂದೆಯವರು ಇರ್ಬೋದು, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ರೆಡಿ ಮಾಡ್ಕೊಳ್ತಾ ಇದ್ದೇವೆ, ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. ಜನಗಳ ಮುಂದೆ ಹೋಗ್ತೇವೆ, ಜನಗಳ ಒಂದು ವಿಶ್ವಾಸ ಸಂಪಾದನೆ ಮಾಡ್ತೇವೆ. ಮತ್ತು ನಾನು ಸ್ಪರ್ಧೆ ಮಾಡ್ತಕ್ಕಂಥದ್ದು ವಿಚಾರ ಅಲ್ಲ, ಇದನ್ನೆಲ್ಲ ಬದಿಗಿಟ್ಟು ಇವತ್ತು ನನಗೆ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು. ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಇವತ್ತು ನನಗೆ ಜವಾಬ್ದಾರಿ ಕೊಟ್ಟಿದೆ ಪಕ್ಷ. ಕೇವಲ ಒಂದೇ ಜಿಲ್ಲೆಗೆ ಸೀಮಿತ ಅಲ್ಲ, ಬಹುತೇಕ 30 ಜಿಲ್ಲೆಗಳಲ್ಲೂ ಇವತ್ತು ನನಗೆ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಒಂದು ಗ್ರೀನ್ ಸಿಗ್ನಲ್ ನನಗೆ ನನ್ನ ಪಕ್ಷ ಕೊಟ್ಟಿದೆ. ಅದರ ಬಗ್ಗೆ ನನಗೆ ಆಲೋಚನೆ ಇದೆ. ಇವತ್ತು ಜನತಾದಳ ಪಕ್ಷ, ನಮ್ಮ ಪ್ರಾದೇಶಿಕ ಪಕ್ಷ, ಕನ್ನಡಿಗರ ಪಕ್ಷ ಉಳಿಬೇಕಾಗಿರೋದು ಇವತ್ತು ರಾಜ್ಯಕ್ಕೆ ಅನಿವಾರ್ಯ. ಅವ್ರಿಗೆ ನಾನು ಸಲಹೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ, ಇಲ್ಲ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ಮೇಕೆದಾಟ್ನ ಒಂದು DPR ಮಾಡಿದಂಥದ್ದು ಕುಮಾರಣ್ಣ ಅವರು ಈ ಬಾರಿ ಮುಖ್ಯಮಂತ್ರಿ ಆದಂಥ ಒಂದು ಸಂದರ್ಭದಲ್ಲಿ ಕೇಂದ್ರದ ನಾಯಕರ ಒಂದು ಗಮನ ಸೆಳೆದರು. ಆದರೆ ಇವತ್ತು ಅದನ್ನು ಬೇರೆ ಇನ್ಯಾರೋ ಹೈಜ್ಯಾಕ್ ಮಾಡ್ಕೊಂಡು ಏನು ಹೊರಟಿದ್ದಾರೆ. ಇದರಿಂದ ಜನಗಳಿಗೆ ಒಂದು ಮಂಕೆರ್ಚಿ ಇವತ್ತು ಮತಗಳು ಪಡಿಬೋದು ಅಂತಕ್ಕಂಥ ಒಂದು ಆಲೋಚನೆಯನ್ನು ಹೇಳಿದ್ದಾರೆ. ಇದು ಅಸಾಧ್ಯ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.